ಸಿಎಂ ಯಡಿಯೂರಪ್ಪ ಕಟೀಲ್ ವಿರುದ್ಧ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ನೆರೆ ಸಂತ್ರಸ್ತರ ಸಂಕಟದ ಬಗ್ಗೆ ಅಸೆಂಬ್ಲಿಯಲ್ಲಿ 5 ಗಂಟೆ ಮಾತಾಡಿದೆ, ಆದರೆ ಗಿರಾಕಿಗಳು 3ನೇ ದಿನಕ್ಕೆ ಅಂಗಡಿ ಬಂದ್ ಮಾಡಿದ್ರು ಅಂತ ಟೀಕೆ ಮಾಡಿದ್ದಾರೆ ಸಿದ್ದರಾಮಯ್ಯ. ನಳಿನ್ ಕುಮಾರ್ ಕಟೀಲ್ಗೆ ಸೀರಿಯಸ್ನೆಸ್ ಇಲ್ಲ, ಗೋಲಿಯಾಡೋರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿಸಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ ಸಿದ್ದರಾಮಯ್ಯ. ಇಂದಿರಾ ಕ್ಯಾಂಟೀನ್ಗೆ ಅನುದಾನ ಕಡಿತ ಮಾಡಿದ್ರೆ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಇಂದಿರಾ ಕ್ಯಾಂಟೀನ್ಗೆ ಏನಾದರೂ ಅನುದಾನವನ್ನ ಕಡಿತ ಮಾಡಿದ್ದೆ ಆದರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ ಸಿದ್ದರಾಮಯ್ಯ. ಖಜಾನೆ ಖಾಲಿ, ನಾ ಹೇಳಿದೆ ಎಲ್ಲಪ್ಪ ಖಾಲಿಯಾಗಿದ್ದು ತೋರಿಸುವಂತಿಲ್ಲ. ಅವ್ಯಾರೋ ಒಬ್ಬ ಬಿಜೆಪಿ ಅಧ್ಯಕ್ಷ ಅಂತ ಇದ್ದಾನೆ, ಅವನು ಬಾಲಿಸುವಾಗ ಮಾತಾಡ್ತಾರೆ, ಲೂಟಿ ಹೊಡೆದ್ಬಿಡ್ತಾರೆ ಅಂತ. ನಾ ಹೇಳಿದೆ ಏನಪ್ಪ ಲೂಟಿ ಹೊಡೆದಿದ್ದಾರೇನೆ, ಇಲ್ಲ ಇಲ್ಲ ಅಂತಾನೆ ಯಡಿಯೂರಪ್ಪ. ಹಿಂಗೆ ಕಟೀಲ್ ಕಟೀಲ್ ಒಂಥರ ಗೋಲಿ ಆಟ ಆಡ ಮಕ್ಕಳ ಥರ ಸೀರಿಯಸ್ನೆಸ್ ಇರ್ಬೇಕಲ್ಲ. ಇವತ್ತು ಕರ್ನಾಟಕದ ಹಣಕಾಸು ಸುಭದ್ರವಾಗಿದೆ. ನಾನು 5 ವರ್ಷ ಮುಖ್ಯಮಂತ್ರಿ ಆಗಿರುವಾಗ ಒಂದೇ ಒಂದು ಚೆಕ್ ಬೌನ್ಸ್ ಆಗಿರಲಿಲ್ಲ 5 ವರ್ಷದಲ್ಲಿ.